ರಾಜರಾಜೇಶ್ವರಿ ವಿದ್ಯಾಸಂಸ್ಥೆಗಳು ತಮ್ಮಲ್ಲಿ ಕೆಲಸ ಮಾಡುತ್ತಿರುವ ಶುಶ್ರೂಷಕ ಮತ್ತು ಶುಶ್ರೂಷಕಿಯರಿಗೆ ಸರ್ಕಾರ ಹಾಗೂ ಸರ್ವೋಚ್ಚ ನ್ಯಾಯಾಲಯ ನಿಗದಿ ಮಾಡಿರುವ ವೇತನವನ್ನು ಕಳೆದ 16 ವರ್ಷಗಳಿಂದ ನೀಡಿಲ್ಲ ಮತ್ತು ರಜೆಗಳನ್ನು ಸಹ ಸರಿಯಾಗಿ ನೀಡಿಲ್ಲ ಎಂದು ಕಳೆದ 5 ತಿಂಗಳಿಂದ ಪ್ರತಿಭಟನೆ ಮಾಡುತ್ತಿದ್ದರೂ ರಾಜರಾಜೇಶ್ವರಿ ವಿದ್ಯಾಸಂಸ್ಥೆಗಳ ಅಧಿಕಾರಿಗಳು ಶುಶ್ರೂಷಕ ಮತ್ತು ಶುಶ್ರೂಷಕಿಯರ ಬೇಡಿಕೆಗಳನ್ನು ಈಡೇರಿಸುತ್ತೇವೆ ಎಂದು ತಮ್ಮ ವಾಹಿನಿಗೆ ಹೇಳಿಕೆ ನೀಡಿದ್ದಾರೆ. ಪ್ರತಿಭಟನೆ ನಡೆಸುತ್ತಿರುವವರು ಸದ್ಯಕ್ಕೆ ಪ್ರತಿಭಟನೆ ಕೈಬಿಟ್ಟಿದ್ದು ರಾಜರಾಜೇಶ್ವರಿ ವಿದ್ಯಾಸಂಸ್ಥೆಯ ಅಧಿಕಾರಿಗಳು ನುಡಿದಂತೆ ನಡೆದುಕೊಳ್ಳಬೇಕಾಗಿದೆ. ಹೇಳಿ ಸರ್, ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ? ಏನು ಇಲ್ಲಿ ಯಾವುದೇ ಇಲ್ಲ, ಇಲ್ಲಿ ಎಲ್ಲ ಇದು ಒಂದು ಕೆಲವು ಸಮಸ್ಯೆಗಳಿತ್ತು ಅಂತ ಅವರು ನಮ್ಮಲ್ಲಿ ಬಂದರು. ಬೆಳಗ್ಗೆ ಎಲ್ಲ ನಮ್ಮ ಕೂತು ಮಾತನಾಡಿ ಚರ್ಚೆ ಮಾಡಿ ಎಲ್ಲ ಸಾಲ್ವ್ ಆಯಿತು, ಯಾವುದೇ ಸಮಸ್ಯೆಗಳು. ಕಳೆದ 5 ದಿವಸದಿಂದ ಸ್ಟ್ರೈಕ್ ಮಾಡ್ತಿದ್ದಾರೆ, ಸೊ ಇನ್ನೂ ಏನು ಬಗೆಹರಿದಿಲ್ಲ ಅಂತ ಅವ್ರು ಹೊರಗಡೆ ಆರೋಪ ಮಾಡ್ತಾ ಇರೋದು. ನಮ್ಗೆ ಮುಗಿತಂತ ಹೇಳ್ತಾ ಇದ್ದೀರಲ್ಲ, ಮುಗಿತು ಏನಿಲ್ಲ, ಇವಾಗ ಅವರೇ ಒಪ್ಕೊಂಡು ಎಲ್ಲ ಹೊರಟೋದು. ಇಲ್ಲ, ಇನ್ನೂ ಅಲ್ಲೇ ಇದ್ದಾರೆ. ಅಲ್ಲಿದ್ದರೆ ಗೊತ್ತಿಲ್ಲ, ಹೋಗ್ತಾರೆ, ಒಂದು 5-5 ನಿಮಿಷ ಕಳಿಬೋದು ಅಷ್ಟೇ. ಸೊ ಯಾಕೆ ಸ್ಟ್ರೈಕ್ ಮಾಡ್ತಿದ್ರು ಸರ್? ಏನು ಸಮಸ್ಯೆ? ಸ್ಟ್ರೈಕ್ ಇಲ್ಲ, ಇದು ಜನರಲ್ ಆಗಿ ಸ್ಯಾಲ್ರಿ ಇನ್ಕ್ರೀಸ್ ಕೇಳ್ತಾ ಇದ್ರು ಅವರು. ಅದು ಎಲ್ರಿಗೂ ಒಂದೇ ಇದು ಬರೋದಿಲ್ಲ, ಅವ್ರವ್ರದ್ದು ಬೇರೆ 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 ರೀತಿ ಇರುತ್ತೆ. ಅದನ್ನು ನಾವು ಮುಂದಿನ ದಿನಗಳಲ್ಲಿ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತೀವಿ.